ಕಾಲವೇ ಮೋಸಗಾರ ಸಿನಿಮಾದ ಆ್ಯಕ್ಷನ್ ಟೀಸರ್ ರಿಲೀಸ್ ಆಗಿದೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಹೋಗಿ ನೋಡಿ ಶೇರ್ ಮಾಡಿ ಏನಪ್ಪ ನಿಂದು ಯಾವಾಗಲೂ ಲೇಟು ಈಗ್ಲಾ ಬರೋದು ಅಂತ ನೀವು ಕೇಳೋದು ಅದಕ್ಕೆ ಕೆಲಸ ಇತ್ತು ಗುರು ಅಂತ ನಾನು ಹೇಳೋದು ಬರೀ ಇದರಲ್ಲೇ ಟೈಮ್ ವೇಸ್ಟ್ ಮಾಡೋದು ಬೇಡ ಐ ಆಮ್ ಫುಲ್ಲಿ ರೀಚಾರ್ಜ್ ನೌ ಐ ವಾನ್ ಟಾಕ್ ಟೈಮ್ ವಿತ್ ಯು ಆಲ್ ಸೊ ಬನ್ನಿ ಶುರು ಹಚ್ಕೊಳ್ಳೋಣ ಒಂದು ಸಿನಿಮಾನ ಜಾಸ್ತಿ ದಿನ ಶೂಟ್ ಮಾಡಿದ್ರೆ ಅದು ಒಳ್ಳೆಯ ಸಿನಿಮಾನ ಅದಕ್ಕೋಸ್ಕರ ಹೀರೋ ತುಂಬ ಕಷ್ಟಪಟ್ಟರೆ ಅದು ಒಳ್ಳೆ ಸಿನಿಮಾನ ಅಥವಾ ಕ್ಲೈಮ್ಯಾಕ್ಸ್ಗೋಸ್ಕರ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ಸ್ನ ಕರೆಸಿದ್ರೆ ಅದು ಒಳ್ಳೆಯ ಸಿನಿಮಾನ ಈ ಕ್ವಶನ್ಗೆ ಈ ಸಿನಿಮಾ ಆನ್ಸರ್ ಕೊಡತ್ತೆ ಅಂಡ್ ಆ ಸಿನಿಮಾನೇ ಐ ಎಮ್ ನಟೋರಿಯಸ್ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ಹೇಳೋದು ತುಂಬಾ ಕಷ್ಟ ಯಾಕಂದರೆ ಅಲ್ಲಿರೋದು ಒಂದೇ ಲೈನ್ ಶಿವ ಅನ್ನೋ ಸಿಂಹ ಗೂಳಿ ಕಟುಕ ರಾಕ್ಷಸ ದುಡ್ಡುಗೋಸ್ಕರ ಏನನ್ನ ಬೇಕಾದರೂ ಮಾಡೋದಕ್ಕೆ ರೆಡಿ ಇರ್ತಾನೆ ಸೊ ಇವನು ಈ ರೀತಿ ಯಾಕಾದ ಇವನಿಗೆ ಏನು ಬೇಕು ಆ್ಯಂಡ್ ಅಫ್ಕೋರ್ಸ್ ಕೊನೆಯಲ್ಲಿ ಏನಾಯಿತು ಅನ್ನೋದೇ ಸಿನಿಮಾ ದ ಪಾಸಿಟಿವ್ಸ್ ಧ್ರುವ ಸರ್ಜೆ ಅಫ್ಕೋರ್ಸ್ ಎಲ್ಲ ಸಿನಿಮಾಗಳಿಗೂ ಅದರ ಹೀರೋ ಯಾವಾಗಲೂ ಪಾಸಿಟಿವ್ ಆದರೆ ಇದರಲ್ಲದು ಒಂದು ಕೈ ಮೇಲೇ ಇದೆ ಅಂತ ಹೇಳಬೇಕು ಧ್ರುವ ಅವರಿಗೆ ಫ್ಯಾನ್ಸ್ ಅಂತ ಆಗಿರೋದೆ ಅವರ ಡೈಲಾಗ್ ಡೆಲಿವರಿಯಿಂದ ಅವರ ಮ್ಯಾನರಿಸಮ್ನಿಂದ ಬಟ್ ಈ ಸಿನಿಮಾದಲ್ಲಿ ಅದರಲ್ಲೂ ಒಂದಷ್ಟು ಪೋರ್ಷನ್ಸ್ನಲ್ಲಿ ಅವರು ಆ್ಯಕ್ಟಿಂಗ್ನಿಂದ ಕೂಡ ಇಂಪ್ರೆಸ್ ಮಾಡ್ತಾರೆ ಆಗಿ ಡೈಲಾಗ್ ಡೆಲಿವರಿಲಿ ಮಾಡಿಫಿಕೇಷನ್ ಮಾಡಿದ್ದು ಕೂಡ ಹಿಡಿಸ್ತು ಆ್ಯಕ್ಷನ್ ಡ್ಯಾನ್ಸ್ ಕಾಮಿಡಿ ಟೋಟಲಿ ಎಲ್ಲದರಲ್ಲೂ ಹೀ ಅಟ್ರಾಕ್ಟ್ಸ್ ದ ಪೀಪಲ್ ಒಂದಷ್ಟು ಓವರ್ ಅನ್ಸ್ಬೋದು ಒಂದಷ್ಟರಲ್ಲಿ ಇರಿಟೇಷನ್ ಕೂಡ ಆಗ್ಬೋದು ಬಟ್ ಅವರು ಈ ಸಿನಿಮಾಗೆ ತನ್ನ ಹತ್ರ ಇರುವಂಥ ಎಲ್ಲ ಎನರ್ಜಿನ ಎಲ್ಲ ಟ್ಯಾಲೆಂಟ್ನ ಧಾರ ಎರೆದಿದ್ದಾರೆ ಅಂತ ಹೇಳ್ತೀನಿ ಇದನ್ನು ಬಿಟ್ಟರೆ ಫಸ್ಟ್ ಹಾಫ್ನಲ್ಲಿ ಬರೋ ಒಂದಷ್ಟು ಎಮೋಷ್ನಲ್ ಸೀನ್ಸ್ ಫ್ರೆಂಡ್ಶಿಪ್ ಅಟ್ ಫಸ್ಟ್ ಸೈಟ್ ಐಸ್ ಕ್ರೀಮ್ ಗಾಡಿ ಪಟಾಕಿ ಕೀಳೋದು ಮಂಡಕ್ಕಿ ಉಗ್ಗೋದು ನನ್ನ ತೋಳಷ್ಟು ದಪ್ಪ ಇಲ್ಲ ಅಂದದ್ದು ಆ್ಯಂಡ್ ಅದರಲ್ಲೂ ಮೆಂಟಲ್ ನನ್ನ ಮಗ ನಮ್ಮ ಮನೆಯಿಂದ ನನ್ನನ್ನೇ ಹೊರಗೆ ಹಾಕ್ತಾರಂತೆ ಅನ್ನೋ ಡೈಲಾಗ್ಗೆ ಇಡೀ ಅವರು ಸಾಮೂಹಿಕವಾಗಿ ನಕ್ಕಿದ್ದೀವಿ ದ ನೆಗೆಟಿವ್ಸ್ ಸ್ಟೋರಿ ಆಗ್ಲೇ ಹೇಳಿದ ಹಾಗೆ ಕತೆ ಅಂತ ಹೇಳೋಕೆ ಹೋದರೆ ಅದರಲ್ಲಿ ಹೊಸತೇನೂ ಇಲ್ಲ ಏನಾಗತ್ತೆ ಅನ್ನೋದು ನಿಮ್ಗೆ ಮೊದಲೇ ಗೊತ್ತಿರುತ್ತೆ ಆದರೆ ಅದು ಹೇಗಾಗತ್ತೆ ಅನ್ನೋದಕ್ಕಷ್ಟೇ ನೀವು ಕಾಯ್ತಾ ಇರ್ತೀರ ಆ್ಯಂಡ್ ಆ ಕಾಯೋ ಪ್ರೊಸೆಸ್ಸಲ್ಲಿ ನಿಮಗೆ ಸಿಗೋವಂಥ ಸ್ಟಫ್ ಕೂಡ ಅಷ್ಟಕ್ಕಷ್ಟೇ ಡೈರೆಕ್ಷನ್ ಒಬ್ಬ ಮಾಸ್ ಹೀರೋ ಸಿನಿಮಾದ ಮೊದಲ ಇಪ್ಪತ್ತು ನಿಮಿಷನೇ ಕಂಪ್ಲೀಟ್ಲಿ ಎಮೋಷನಲ್ ಸೀನ್ಸ್ನ ಇಟ್ಟು ಡೈರೆಕ್ಟರ್ ನಂದಕಿಶೋರ್ ಅವರು ಒಂದು ಒಳ್ಳೆ ಒಪಿನಿಯನ್ನೇ ಕ್ರಿಯೇಟ್ ಮಾಡಿಕೊಂಡ್ರು ಬಟ್ ನಂತರ ಸಿನಿಮಾ ಮುಂದುವರೆದ ಹಾಗೆ ಅಂಥ ಇಂಪ್ರೆಸಿವ್ ಪಾಯಿಂಟ್ಸ್ ಎಲ್ಲೂ ಕಾಣಲೇ ಇಲ್ಲ ಅದರಲ್ಲೂ ಸೆಕೆಂಡ್ ಹಾಫ್ನಲ್ಲಿ ಅವರು ಹೀರೋಗೆ ಬರೆದಿರೋದು ಮೂರೇ ಪಾಯಿಂಟ್ ಒಂದು ಸಿಕ್ಕೋರ್ಗೆಲ್ಲ ಹೊಡಿ ಆ್ಯಂಡ್ ಗ್ಯಾಪಲ್ಲಿ ಡೈಲಾಗ್ ಹೊಡಿ ಆ್ಯಂಡ್ ಇದನ್ನೇ ರಿಪೀಟ್ ಮಾಡು ಡೈಲಾಗ್ಸ್ ಧ್ರುವ ಸರ್ಜಾ ಅವರ ಸಿನಿಮಾಗಳಲ್ಲಿ ಎಲ್ಲದಕ್ಕೂ ಮೀರಿ ಎದ್ದು ಕಾಣೋದೇ ಅಲ್ಲಿದ್ದಂಥ ಡೈಲಾಗ್ಗಳು ಬಟ್ ಇಲ್ಲಿ ಕೆಲವೊಂದು ಒನ್ ಲೈನರ್ಸ್ನ ಬಿಟ್ಟರೆ ನೆನ್ಪಿಟ್ಕೊಳ್ಳೋ ಅಂಥ ಡೈಲಾಗ್ಸ್ ಇರಲೇ ಇಲ್ಲ ಹೀರೋ ಅಷ್ಟೊಂದು ಕಷ್ಟ ಪಡ್ಕೊಂಡು ಎಷ್ಟೋ ಉದ್ದ ಡೈಲಾಗ್ಸ್ನ ಒನ್ ಟೆಕ್ನಲ್ಲಿ ಹೇಳಿದರೂ ಕೂಡ ಆ ಡೈಲಾಗ್ನಲ್ಲಿ ಫ್ರೆಶ್ ಕಂಟೆಂಟ್ ಇಲ್ಲದ ಕಾರಣ ಸೀನ್ಸ್ ಎಲ್ಲ ರೊಟೀನ್ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ ಸೊ ಸಿಂಪಲ್ ಆಗಿ ಹೇಳೋದಾದರೆ ಫಸ್ಟ್ ಹಾಫ್ನಲ್ಲಿ ಒಂದು ಎನರ್ಜಿ ಇತ್ತು ಒಂದಷ್ಟು ಎಂಟರ್ಟೈನ್ಮೆಂಟ್ ಕೂಡ ಇತ್ತು ಹಿಂದೆ ಪ್ಲೇ ಆದಂಥ ಆ ಎಮೋಷ್ನಲ್ ಸಾಂಗಿಂದ ಇಂಟ್ರವಲ್ ಕೂಡ ಚೆನ್ನಾಗೇ ಇತ್ತು ಬಟ್ ಸಿನಿಮಾ ಹಾಳಾಗಿದೆ ಸೆಕೆಂಡ್ ಹಾಫ್ನಲ್ಲಿ ಗೀತಾಪತಿನ ಕಿತಾಪತಿ ಬೇಕಾಗಿರಲಿಲ್ಲ ಒಂದು ಕಡೆ ನಿಂತ ಟ್ರೈನು ಮುಂದೆ ಹೋಗೋದೇ ಇಲ್ಲ ಇದರಲ್ಲಿ ಚಿಕ್ಕಣ್ಣನ ಒಂದು ಡೈಲಾಗ್ ಇದೆ ನಿಮ್ಮ ಹುಡುಗಿ ಟೀಚರು ನೀನು ಟಾರ್ಚರು ಅಂತ ಆ್ಯಂಡ್ ಸೆಕೆಂಡ್ ಹಾಫ್ ಕೂಡ ಅದೇನೆ ಸೊ ನೀವು ಕಮರ್ಷಿಯಲ್ ಎಂಟರ್ಟೈನರ್ಗಳನ್ನು ಇಷ್ಟಪಡೋರಾಗಿದ್ದರೆ ಅದೇ ಹಳೆ ಕಥೆ ಇದ್ದರೂ ಪರವಾಗಿಲ್ಲ ಧ್ರುವ ಸರ್ಜಾ ಅವರನ್ನು ನೋಡ್ತೀನಿ ಅನ್ನೋದಾದರೆ ನೀವು ಈ ಸಿನಿಮಾಗೆ ಹೋಗ್ಬೋದು ಇನ್ನು ಉಳಿದವ್ರಿಗೆ ಜೈ ಆಂಜನೇಯ ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ಎರಡು ಪಾಯಿಂಟ್ ಹೇಳಿಬಿಡ್ತೀನಿ ಕಣ್ಣೀರು ಹುಟ್ಟಿದಷ್ಟು ಈಸಿಯಾಗಿ ದುಡ್ಡು ಹುಟ್ಟಲ್ವಂತೆ ಇದನ್ನು ಸಿನಿಮಾದಲ್ಲೇ ಹೇಳಿದ್ದು ಅದೇ ರೀತಿ ದೊಡ್ಡ ಸಿನಿಮಾ ಮಾಡಬೇಕು ಅನ್ನೋ ಡೈರೆಕ್ಟರ್ಸ್ಗೂ ಕೂಡ ಪ್ರೊಡ್ಯೂಸರ್ನಿಂದ ದುಡ್ಡು ಹುಟ್ಟೋಕ್ಕಿಂತ ಮುಂಚೆ ಆ್ಯಕ್ಟರ್ಸ್ನಿಂದ ಟೈಮ್ ಹುಟ್ಟೋಕ್ಕಿಂತ ಮುಂಚೆ ನಿಮ್ಮ ಪೇಪರ್ ಮೇಲೆ ಕತೆ ಹುಟ್ಟಲಿ ಅಂತ ಕೇಳ್ಕೊಳ್ತೀನಿ ಇನ್ನು ಧ್ರುವ ಸರ್ಜಾ ಅವರಿಗೆ ಟ್ಯಾಲೆಂಟ್ ಹಾರ್ಡ್ ವರ್ಕ್ ಆ್ಯಂಡ್ ಒಂದು ಮಾಸ್ ಫಾಲೋಯಿಂಗ್ ಜೊತೆಗೆ ಒಂದಷ್ಟು ಸ್ಕ್ರಿಪ್ಟ್ ಸೆಲೆಕ್ಷನ್ ಮೇಲೂ ಕಾನ್ಸಂಟ್ರೇಟ್ ಮಾಡಿ ಅಂತ ಕೇಳ್ತೀನಿ ಅಟ್ಲಾಸ್ಟ್ ಮುಂದಿನ ಸಿನಿಮಾ ದುಬಾರಿ ಅವರ ಕೆರಿಯರ್ಗೆ ದುಬಾರಿ ಆಗದೇ ಇರಲಿ ಅನ್ನೋದಷ್ಟೇ ಉದ್ದೇಶ ಸೊ ಇಷ್ಟು ನನ್ನ ಹತ್ರ ಇದ್ದಂಥ ವಿಷಯ ಇವತ್ತಿಗೆ ಮತ್ತೆ ಹೊಸ ವಿಷಯದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೆ ಜಸ್ಟ್ ಏ ಸೇಫ್ ದಿಸ್ ಇಸ್ ವರ್ ಓನ್ ಸೈನಿಂಗ್ ಆಫ್